ಕನ್ನಡ ಟ್ಯುಟೋರಿಯಲ್ಗೆ ಸ್ವಾಗತ. ಎಲ್ರಿಗೂ ತಮ್ಮ ತಲೆ ಕೂದಲು ಕಪ್ಪಗಾಗಿ ಉದ್ದಗಾಗಿರ್ಬೇಕಂತ ಹೇಳಿ ತುಂಬಾ ಬಯಸ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಲೆ ಕೂದಲು ತುಂಬಾ ಉದುರ್ತಾ ಇರುತ್ತೆ. ನಾವು ಏನೇ ಸರ್ಕಸ್ ಮಾಡಿದ್ರೂ ಅದು ಕಡಿಮೆನೇ ಆಗೋದಿಲ್ಲ. ತುಂಬ ಥರದ ಶಾಂಪುಗಳು, ತುಂಬ ಥರದ ಹೇರ್ ಆಯಿಲ್ಸ್ಗಳು ನಮಗೆ ಮಾರ್ಕೆಟಲ್ಲಿ ಸಿಗ್ತವೆ. ಆದರೂ ಕೂಡ ನಮ್ಮ ತಲೆ ಕೂದಲು ಉದುರ್ತಾನೇ ಇರುತ್ತೆ. ಅದರಿಂದ ನಾವು ಖಾಲಿ ಶಾಂಪು ಅಥವಾ ಹೇರ್ ಆಯಿಲನ್ನು ಹಾಕೋದ್ರಿಂದ ನಮ್ಮ ತಲೆ ಕೂದಲು ಉದ್ದಗೆ ಬರುವುದಿಲ್ಲ. ನಾವು ತಿನ್ನುವಂತಹ ಆಹಾರದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಮ್ಮ ತಲೆ ಕೂದಲಿಗೆ ಬೇಕಾದಂತಹ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಅದು ನೆಲ್ಲಿಕಾಯಿ ಆಮ್ಲ ಅಂತ ಹೇಳ್ತಾರೆ. ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಮ ತಲೆ ಕೂದಲಿಗೆ, ಹಾಗೆ ನಮ್ಮ ಆರೋಗ್ಯಕ್ಕೂ ಬೇಕಾದಂತಹ ವಸ್ತು ಅಂತಲೇ ಹೇಳ್ಬೋದು. ಡೈಲಿ ಒಂದು ಗ್ಲಾಸ್ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ತಲೆ ಕೂದಲು ತುಂಬಾ ಉದ್ದ ಬರುತ್ತೆ. ನೆಲ್ಲಿಕಾಯಿ ನಮಗೆ ಎಲ್ಲ ಕಾಲದಲ್ಲೂ ಸಿಗೋದಿಲ್ಲ ಅಂತ ಹೇಳಿ ಇದ್ದರೆ ನೆಲ್ಲಿಕಾಯಿ ಚೂರ್ಣ, ಆಮ್ಲ ಚೂರ್ಣ ಅಂತ ಹೇಳಿ ಸಿಗುತ್ತೆ. ಅಥವಾ ನೆಲ್ಲಿಕಾಯಿ ರಸಾಯನ, ಆಮ್ಲ ರಸಾಯನ ಅಂತ ಹೇಳಿ ಸಿಗುತ್ತೆ. ಇದನ್ನು ನಾವು ಡೈಲಿ ಒಂದು ಸ್ಪೂನಷ್ಟು ಉಪಯೋಗಿಸುವುದರಿಂದ ನಮ್ಮ ತಲೆ ಕೂದಲು ತುಂಬಾ ಕಪ್ಪಾಗಿ ಉದ್ದವಾಗಿ ಬೆಳೆಯುತ್ತೆ. ಇದು ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಆ್ಯಸಿಡಿಟಿ ಇದ್ದರೆ, ವೀಕ್ನೆಸ್ ಇದ್ದರೆ ಇದನ್ನು ತಿಂದರೆ ನಮ್ಮ ವೀಕ್ನೆಸ್ ಎಲ್ಲ ಹೋಗಿಬಿಡುತ್ತೆ. ಅದರಿಂದ ಡೈಲಿ ಒಂದು ಸ್ಪೂನಷ್ಟು ಆಮ್ಲ ಚೂರ್ಣ ಅಥವಾ ಆಮ್ಲ ರಸಾಯನವನ್ನು ಜೇನುತುಪ್ಪದಲ್ಲೂ ಅಥವಾ ಹಾಲಿನಲ್ಲೂ ನಾವು ಇದನ್ನು ತಗೊಳ್ಬೋದು. ಇದನ್ನು ತಗೊಳ್ಳೋದ್ರಿಂದ ನಮಗೆ ಯಾವುದೇ ಸೈಡ್ ಇಫೆಕ್ಟ್ ಆಗೋದಿಲ್ಲ. ಚಿಕ್ಕ ಮಕ್ಕಳಿಗೆ ನೀವು ಇದನ್ನು ಕೊಡೋದ್ರಿಂದ ಅವರ ತಲೆ ಕೂದಲು ತುಂಬಾ ಕಪ್ಪಾಗುತ್ತೆ, ಹಾಗೆ ಬಿಳಿಯಾಗೋದ್ರಿಂದ ಇದು ತಡೆಯುತ್ತೆ. ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದರೆ ತುಂಬಾ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದರೆ ಅದರದ್ದು ರೆಸಿಪಿ ಮಾಡಿ ಸಹ ತಿನ್ಬೋದು, ಚಟ್ನಿ ಮಾಡ್ಬೋದು, ನೆಲ್ಲಿಕಾಯಿ ಕ್ಯಾಂಡಿ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಯಾವುದ್ಯಾವುದು ಚಾಕ್ಲೇಟ್ ಕೊಡೋದಕ್ಕೆ ನೆಲ್ಲಿಕಾಯಿ ಕ್ಯಾಂಡಿ ಮಾಡಿ ಕೊಡಿ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ.